ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಮಹೇಂದ್ರ ಸಿಂಗ್ ಧೋನಿ ಈ ಹೆಸರು ಕೇಳಿದ್ರೆ ಏನ್ ನೆನಪಾಗುತ್ತೆ ಹೆಲಿಕಾಪ್ಟರ್ ಶಾಟ್ ಕ್ಯಾಪ್ಟನ್ ಕೂಲ್ ಎಂಥ ಪ್ರೆಷರ್ ಸಿಚುವೇಶನ್ ಅಲ್ಲೂ ತಂಡವನ್ನು ಗೆಲ್ಲಿಸೋದಕ್ಕೆ ಬೇಕಾದ ಎಲ್ಲಾ ತಾಕತ್ತು ಅವರಿಗಿತ್ತು ಇದೇ ಮಹೇಂದ್ರ ಸಿಂಗ್ ಧೋನಿಯಿಂದ ಕೆಲ ಇನ್ವೆಸ್ಟ್ಮೆಂಟ್ ಪಾಠಗಳನ್ನು ನಾವು ಕಲಿಬೇಕಾಗಿರೋದಿದೆ ಹಣಕಾಸಿನ ವಿಚಾರದಲ್ಲೂ ಧೋನಿಯ ಕೆಲವು ಕ್ವಾಲಿಟೀಸ್ ನಿಮ್ಮನ್ನ ದೊಡ್ಡ ಮಟ್ಟದ ಶ್ರೀಮಂತನನ್ನಾಗಿ ಮಾಡಬಹುದು ಯಾವುದದು ಧೋನಿ ಇಂಟರ್ನ್ಯಾಷನಲ್ ಕ್ರಿಕೆಟರು ಚೆನ್ನೈ ಸೂಪರ್ ಕಿಂಗ್ಸ್ ನ ಐ ಪಿ ಎಲ್ ಅಲ್ಲಿ ಸಿಕ್ಕಾಪಟ್ಟೆ ಗೆಲ್ಲಿಸಿದವರು ಅವ್ರ ಎಲ್ಲಿ ನಾವೆಲ್ಲಿ ಅವರಿಂದ ನಾವು ಕಲ್ತು ದುಡ್ಡು ಮಾಡೋದು ಹೇಗೆ ಆ ಥರ ಅಲ್ಲ ಅಲಕ್ಷ್ಯ ಮಾಡಬೇಡಿ ಯಾಕೆಂದ್ರೆ ಅವರಲ್ಲಿನ ಐದು ಕ್ವಾಲಿಟಿಗಳು ಬಹುಶಃ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಹೇಳ್ತಾ ಹೋಗ್ತಾರೆ ಈ ಅಂಶಗಳನ್ನ ಗಮನಿಸಿ ಈ ತರ ನೀವು ಇರಬೇಕಾಗತ್ತೆ ಯಾವುದೋ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂತ ನೀವೆಲ್ಲರೂ ಹಳ್ಳಕ್ಕೆ ಬೀಳಬೇಡಿ ಈ ತರದ ಅನೇಕ ವಿಚಾರಗಳನ್ನ ಹೇಳ್ಕೊಳ್ಳೋದಿದೆ ಅಲ್ವಾ ಅದೇ ತರ ಧೋನಿಯ ಯಾವ ಕ್ವಾಲಿಟೀಸ್ ನಮ್ಮನ್ನ ಶ್ರೀಮಂತಿಕೆಯ ಹಾದಿಯಲ್ಲಿ ಇನ್ನಷ್ಟು ಚಾಕಚಕ್ಯತೆಯಿಂದ ಮುಂದುವರಿಯೋ ತರ ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾ ಹೇಳ್ತಾ ಹೋಗ್ತೀನಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮ್ ಅನ್ನ ಫಾಲೋ ಮಾಡಿ ಹಾಗಾದ್ರೆ ವಿಚಾರಕ್ಕೆ ಬರೋಣ ಧೋನಿಯಿಂದ ನಾವು ಕಲಿಬೇಕಾಗಿರುವ ಆ ಐದು ಗುಣಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೆಯದು ಅನ್ಕನ್ವೆನ್ಷನಲ್ ಅಪ್ರೋಚ್ ಇದೇನಪ್ಪ ಅಂತ ಎಲ್ಲರೂ ಒಂದು ಕಡೆಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಗಮನಿಸಿಯೇ ಇರ್ತೀರಿ ಒಂದು ಕುರಿ ಹಳ್ಳಕ್ಕೆ ಬಿತ್ತು ಅಂದ್ರೆ ಅದರ ಹಿಂದೆ ನಾಲ್ಕೈದು ಕುರಿ ಹಳ್ಳಕ್ಕೆ ಬೀಳುತ್ತೆ ಆದ್ರೆ ಧೋನಿ ಕ್ಯಾಪ್ಟೆನ್ಸಿ ವಿಚಾರದಲ್ಲಿ ಹಾಗಿರ್ಲಿಲ್ಲ ಯಾರು ಯೋಚಿಸೋಕೆ ಆಗದಂತ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ರು ನೀವ್ ಗಮನಿಸಿದ್ರೆ ಆರ್ ಅಶ್ವಿನ್ ಅವರು ಓಪನಿಂಗ್ ಬೌಲಿಂಗ್ ಮಾಡಿರೋದೆಲ್ಲ ಇದೆ ಅಥವಾ ಪವರ್ ಪ್ಲೇನಲ್ಲಿ ಸ್ಪಿನ್ ಬೌಲಿಂಗ್ ಮಾಡಿರೋದೆಲ್ಲ ಇದೆ ಯಾರು ಈ ಥರ ಎಲ್ಲ ಯೋಚನೆ ಮಾಡ್ತಿದ್ರು ಧೋನಿ ಅವರಿಗೆ ಮುಂಚೆ ಈ ಥರ ಎಲ್ಲ ಯಾರು ಯೋಚನೆ ಮಾಡಿದ್ದೇ ಇರಲಿಲ್ಲ ಇದಿಷ್ಟೇ ಅಲ್ಲ ಬಹುಶಃ ಅನೇಕ ವಿಚಾರಗಳಲ್ಲಿ ನಾವು ಎರಡ್ ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಫೈನಲ್ ಅನ್ನ ಗಮನಿಸಿದ್ರು ಯುವರಾಜ್ ಸಿಂಗ್ ಅವರಿಗಿಂತ ಮುಂಚೆ ಧೋನಿ ಬಂದ್ರು ಆಮೇಲೆ ವಿನ್ನಿಂಗ್ ಶಾಟ್ ಅನ್ನ ಸಿಕ್ಸರ್ ಗೆ ಅಟ್ಟಿ ಗೆಲುವಿನಿಂದ ಆ ವರ್ಲ್ಡ್ ಕಪ್ ಅನ್ನ ಅವರು ನಮಗೆ ತಂದು ಕೊಟ್ಟಿದ್ದೇನೆ ಈ ತರ ಆ ಅನ್ಕನ್ವೆನ್ಷನಲ್ ಅಪ್ರೋಚ್ ಇನ್ವೆಸ್ಟ್ಮೆಂಟ್ ನಲ್ಲಿ ನಿಮಗೆ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಯಾವುದೋ ಒಂದು ಸೆಕ್ಟಾರ್ ನ ಹಿಂದೆ ನಾವು ಬೀಳಬಾರ್ದು ಈಗ ಐ ಟಿ ಬೂಮಿಂಗ್ ಇದೆ ಅಂದ ತಕ್ಷಣ ಐ ಟಿನೇ ಸಾರ್ವಕಾಲಿಕ ಇರುತ್ತೆ ಅಥವಾ ಮೆಡಿಸಿನ್ ಫಾರ್ಮಾ ಬೂಮಿಂಗ್ ಅಲ್ಲಿ ಇದೆ ಅಂದ ತಕ್ಷಣ ಫಾರ್ಮಾ ಅಥವಾ ಬ್ಯಾಂಕಿಂಗ್ ಈ ತರ ನಾವು ಹೋಗಬಾರ್ದು ಅಟ್ಲೀಸ್ಟ್ ಮುಂದಿನ ಕೆಲ ಸವಾಲುಗಳನ್ನ ಯೋಚನೆ ಮಾಡಿ ಅನ್ಕನ್ವೆನ್ಷನಲ್ ಆಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ಟೆಲಿಕಾಮ್ ಅಂತ ನಾವು ನೋಡಿದಾಗ ಅದರ ಸಬ್ಸಿಡರಿ ಸೆಕ್ಟರ್ಗಳು ಈಗ ನೋಡಿ ನಾವು ಈ ಮುಂಚೆ ನೋಡುವಾಗ ಮ್ಯೂಸಿಕ್ ಐಪ್ಯಾಡ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದಿತ್ತು ಮೆಮರಿ ಕಾರ್ಡ್ಗಳನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡೋದಿತ್ತು ಆದ್ರೆ ಈಗ ಆ ಥರ ಇಲ್ಲ ಸೊ ನೀವು ಸಹ ನಿಮ್ಮ ಆಯ್ಕೆ ವಿಚಾರದಲ್ಲಿ ಅಳೆದು ತೂಗಿ ಸ್ವಲ್ಪ ರೂಢಿ ಏನಿದೆ ಅದಕ್ಕಿಂತಲೂ ಬೇರೆ ತರಾನೇ ಯೋಚನೆ ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ಕ್ಲಿಕ್ ಆಗ್ತೀರಿ ಧೋನಿ ಕ್ಲಿಕ್ ಆಗಿದ್ದಾರೆ ನೀವು ಟ್ರೈ ಮಾಡಿ ನೋಡಿ ಎರಡನೆಯ ಅಂಶ ನೀವು ಕಲಿಕೆಯ ಮಷಿನ್ ಆಗಿರ್ಬೇಕು ಅಂದ್ರೆ ನೀವು ಯಾವುದೋ ಒಂದು ಹೊಸ ವಿಚಾರನ ಗ್ರಹಿಸಿ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಅಲ್ಲಿ ನೀವು ಅದನ್ನ ಒಂದು ರೀತಿಯಾಗಿ ಯಾವ್ದು ಸರಿ ಯಾವ್ದು ತಪ್ಪು ನನ್ನ ಸಿಚುವೇಷನ್ಗೆ ನಾನು ಯಾವುದನ್ನು ತಂದುಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದನ್ನ ಜಾರಿಗೆ ತರಬೇಕು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೆ ತರಬೇಕು ಈ ಥರದ್ದು ಹಲವರು ಮಾಡೋದ್ರಲ್ಲಿ ಸೋಲ್ತಾರೆ ಅದಕ್ಕೆ ಆಗೋದಿಲ್ಲ ಗೆಲ್ಲೋದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅಥವಾ ಆದಷ್ಟು ಬೇಗ ರಿಸಲ್ಟ್ಸ್ಗಳನ್ನು ಅಷ್ಟು ಪರ್ಫೆಕ್ಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಾವು ತೆಗೆಳೋದಕ್ಕಾಗ್ತಾ ಇರೋದಿಲ್ಲ ಆ ಕಾರಣಕ್ಕೆ ನೀವು ಕಲಿಕೆಯ ವಿಚಾರದಲ್ಲಿ ರಾಕ್ಷಸನಂತಿರಬೇಕು ಅಂದ್ರೆ ನಾನು ಇಡೀ ದಿನ ಬುಕ್ ಇಡ್ಕೊಂಡು ಕುತ್ಕೊಳ್ತೀನಿ ಅಂತಲ್ಲ ಪ್ರಾಕ್ಟಿಕಲಿ ಅಪ್ಲಿಕೇಬಲ್ ಆಗುವಂತ ಅಥವಾ ನಾವು ಜಾರಿಗೆ ತರಬಹುದಾದ ಕೆಲ ಸೊಲ್ಯೂಷನ್ಗಳ ಬಗ್ಗೆ ನೀವು ಬೇರೆಯವರಿಗಿಂತ ಭಿನ್ನವಾಗಿ ಕ್ವಿಕ್ ಆಗಿ ಪರ್ಫೆಕ್ಟ್ ಆಗಿ ಅದನ್ನ ಜಾರಿಗೆ ತರೋದಕ್ಕೆ ಯೋಚನೆ ಮಾಡ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ನಲ್ಲೂ ಹಾಗೇನೆ ಈಗ ನೋಡಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತವರು ಯಾವುದೋ ಒಂದು ಕಂಪನಿಯ ಬಗ್ಗೆ ಅದು ಹೇಗೆ ಕೆಲಸ ಮಾಡ್ತಿದೆ ಈ ಹಿಂದೆ ಐದು ವರ್ಷಗಳಲ್ಲಿ ಯಾವ ತರದ ರಿಸಲ್ಟ್ಸ್ ಅನ್ನ ಕೊಟ್ಟಿದೆ ಯಾವ ಯಾವ ಪ್ರಾಡಕ್ಟ್ ಅನ್ನ ಅದು ತಯಾರಿಸ್ತಾ ಇದೆ ಏನ್ ಸರ್ವಿಸ್ ಅನ್ನ ಕೊಡ್ತಾ ಇದೆ ಇದು ಯಾವುದನ್ನು ತಿಳ್ಕೊಳ್ಳದ ಹಾಗೆ ನನ್ನ ಫ್ರೆಂಡ್ ಒಬ್ಬನಿಗೆ ಲಾಭ ಬಂತು ಅಂತ ಇವರು ಹಾಕ್ಬಿಡ್ತಾರೆ ಹಾಗೆ ಮಾಡೋದಕ್ಕೆ ಹೋಗಬಾರ್ದು ಕೆಲವೊಮ್ಮೆ ಟ್ರೇಡಿಂಗ್ ವಿಚಾರದಲ್ಲಿ ಹಾಗೆ ಆಗುತ್ತೆ ಯಾವುದು ತುಂಬಾ ಬೂಮಿಂಗ್ ಅಲ್ಲಿ ಇರುತ್ತೆ ಯಾವಾಗ ಕೊಲ್ಯಾಪ್ಸ್ ಆಗಬಹುದು ಅನ್ನೋದನ್ನ ಗೊತ್ತಿದ್ಕೊಂಡೆ ಚೆನ್ನಾಗಿ ಹುಬ್ಬಿಸ್ಬಿಟ್ಟು ಮಾರಾಟ ಮಾಡಿಬಿಡ್ತಾರೆ ಅಂಥದಕ್ಕೆ ನೀವು ಸಿಕ್ಕಾಕೊಳ್ಬಾರ್ದು ಅಂದ್ರೆ ಚೆನ್ನಾಗಿ ತಿಳ್ಕೊಳ್ಬೇಕು ಅದನ್ನ ಪ್ರಾಕ್ಟಿಕಲಿ ನೀವು ಜಾರಿಗೆ ತರೋದಕ್ಕೆ ನೀವು ರೆಡಿ ಇರಬೇಕು ಆ ಕಾರಣದಿಂದಲೂ ನೀವು ಇನ್ನಷ್ಟು ಸಕ್ಸಸ್ ಅನ್ನ ನೋಡಬಹುದು ಈ ವಿಚಾರದಲ್ಲೂ ಧೋನಿ ಒಂದು ರೀತಿ ಅಪ್ರತಿಮ ಸಾಧಕ ಅಂತ ನಾವು ಕಂಡಿದ್ದೀವಿ ಅದೇ ರೀತಿ ನೀವು ಸಹ ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ಮಾಡಬೇಕು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ ನೀವು ಯಾವುದೋ ಒಂದು ಸ್ಟಾಕ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಯಾವ್ಯಾವ ರೇಷಿಯೋಗಳನ್ನು ತಿಳ್ಕೊಂಡಿರಬೇಕು ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀವಿ ಇಂಡಿಯನ್ ಮನಿ ಡಾಟ್ ಕಾಮ್ ಚಾನಲಲ್ಲಿ ಅಲ್ಲಿ ನೀವು ಹಲವು ಭಾಷೆಗಳಲ್ಲಿ ಆ ಥರದ ಮಾಹಿತಿಯನ್ನು ಪಡ್ಕೊಳ್ಬಹುದು ದಯವಿಟ್ಟು ಗಮನಿಸಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಡಿ ಸ್ಟಾಕ್ಸ್ ಅನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಅಂತ ಅದನ್ನು ತಿಳ್ಕೊಂಡು ಮುಂದುವರಿ ಅದಕ್ಕೆ ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕು ಕಲ್ತ್ಕೊಳ್ಳಿ ಮೂರನೆಯದು ಲೈಮ್ ಲೈಟ್ ಇಂದ ದೂರ ಇರಿ ಧೋನಿ ಬಹುಶಃ ನೀವು ಗಮನಿಸಿದ್ರೆ ಯಾವುದೇ ಸೋಲಾಗ್ಲಿ ಗೆಲುವಾಗ್ಲಿ ಆ ಅಷ್ಟು ಬೇಗ ಮಾಧ್ಯಮಗಳ ಮುಂದೆ ಬಂದು ಅದನ್ನೇನೋ ವಿಶ್ಲೇಷಣೆ ಮಾಡೋದು ಸೋಲಿನ ಬಗ್ಗೆ ಪರಾಮರ್ಶೆ ಮಾಡೋದು ಈ ತರದನ್ನ ಮಾಡ್ತಾ ಇರಲಿಲ್ಲ ಅವ್ರು ಯೋಚನೆ ಮಾಡ್ತಾ ಇದ್ದಿದ್ದೇನಪ್ಪ ಅಂತ ಅಂದ್ರೆ ಮುಂದಿನ ಮ್ಯಾಚ್ ಅಲ್ಲಿ ನಾನು ಈ ತಪ್ಪನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಹೇಗೆ ನಾನು ಆ ಸೋಲಿನ ಕೂಪದಿಂದಲೋ ಅಥವಾ ಇನ್ನೇನೋ ನೆಗೆಟಿವ್ ಆಸ್ಪೆಕ್ಟ್ ಏನಿರುತ್ತೆ ಅದನ್ನ ನಾನು ಪಾಸಿಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಅವ್ರು ನೋಡೋರು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಹಲವು ಕಂಪನಿಗಳು ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ದೊಡ್ಡ ಮಟ್ಟದಲ್ಲಿ ಶೋಕಿ ಲಾಲನ ಹಾಗೆ ಕಂಡು ಬಂದ್ರು ಅವ್ರು ಮಾಡಿಕೊಂಡ ಲಾಭ ಏನು ಮಾಡಿಕೊಂಡು ಈಗ ದೇಶ ಬಿಟ್ಟಿದ್ದಾರೆ ಈಗ ಅವರು ಆರ್ಥಿಕ ಅಪರಾಧಿ ಹೀಗಾಗಬಾರ್ದು ಲೈಮ್ ಲೈಟ್ ಗೆ ಇರುವಂತವರು ಪಕ್ಕಾ ಲಾಭ ಮಾಡ್ತಿದ್ದಾರೆ ಅಂತಾನೆ ಅಲ್ಲ ನೀವು ಕೆಲ ಕಂಪನಿಗಳು ಹೇಗಪ್ಪ ಅಂತ ಅಂದ್ರೆ ಬ್ಯಾಕ್ ಎಂಡ್ ನಲ್ಲಿ ಇರ್ತವೆ ಅಷ್ಟಾಗಿ ಮುಂದಕ್ಕೆ ಬರೋದೇ ಇಲ್ಲ ಅಥವಾ ಗೊತ್ತಾಗೋದೇ ಇಲ್ಲ ಕೆಲ ಪ್ರಾಡಕ್ಟ್ಗಳು ತುಂಬಾನೇ ಪಾಪ್ಯುಲರ್ ಇರುತ್ತೆ ಆ ಥರ ಕಂಪನಿ ಯಾವುದು ಅನ್ನೋದನ್ನ ತಿಳ್ಕೊಳ್ಳಿ ಲೈಮ್ ಲೈಟ್ ಅಲ್ಲಿ ಇದೆ ಅನ್ನೋ ಒಂದೇ ಕಾರಣಕ್ಕೆ ತುಂಬಾ ಸಕ್ಸಸ್ಫುಲ್ ಅಥವಾ ಸಿಕ್ಕಾಪಟ್ಟೆ ಲಾಭ ಮಾಡ್ಬಿಟ್ಟಿದೆ ಅಂತ ಹಳ್ಳಕ್ಕೆ ಬಿಳೋದಕ್ ಹೋಗಬೇಡಿ. ಧೋನಿ ಹಾಗೆ ಮಾಡಿದ್ದು ಅನೇಕರು ಮಾತನಾಡುದು ಅಥವಾ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುದು ನಮ್ಮ ಬೌಲರ್ ಹಿಂಗ್ ಮಾಡಿದ್ರು ಬ್ಯಾಟ್ಸ್ಮನ್ ಹಂಗ್ ಮಾಡಿದ್ರು ಈ ತರದೆಲ್ಲ ಹೇಳ್ತಾ ಇದ್ರು ಆದ್ರೆ ಧೋನಿ ಹಾಗಿರ್ಲಿಲ್ಲ ಪ್ರಾಬ್ಲಮ್ ಏನು ಅದಕ್ಕೆ ಸೊಲ್ಯೂಷನ್ ಹೇಗೆ ನಾನು ಕಂಡುಕೊಳ್ಬೇಕು ಅನ್ನೋದನ್ನ ತೆರೆಮರೆಯಲ್ಲಿದ್ದೇ ಮರೆಯಲ್ಲಿದ್ದೇ ಮಾಡ್ತಾ ಇದ್ರು ಹೀಗಾಗಿ ವಿನ್ನರ್ಸ್ ಯಾವಾಗ್ಲೂ ಬಂದು ಹೀಗೆ ಲೈಮ್ ಲೈಟ್ ಅಲ್ಲಿ ಇರ್ತಾರೆ ಅಂತಲ್ಲ ಕೆಲವೊಬ್ರು ಎಲೆಮರೆ ಕಾಯಿಯ ರೀತಿಯಾಗೂ ಇರ್ತಾರೆ ಅವರು ಯಾರು ಆ ವಿನ್ನಿಂಗ್ ಫ್ಯಾಕ್ಟರ್ ಯಾರು ಯಾವ ಕಂಪ್ನಿ ಅನ್ನೋದನ್ನ ನೀವು ಹುಡುಕಿ ಅದಾದ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗಬೇಕು ನಾಲ್ಕನೆಯದು ಆ ತುರಕ್ಕೆ ಬಿದ್ದು ನಿರ್ಧಾರವನ್ನ ನೀವು ಬದಲಾಯಿಸಬಾರದು ಈಗ ನೀವು ಯಾವುದೋ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಿ ಆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದ ಕೆಲ ದಿನಗಳಲ್ಲಿ ಚಿನ್ನಕ್ಕೆ ಭಾರಿ ಬೇಡಿಕೆ ಬಂತು ಅಥವಾ ಬೆಲೆ ಏರಿಕೆ ಆಯಿತು ಅಂದ್ಕೊಳ್ಳಿ ಆ ಸ್ಟಾಕ್ ನಿಂದ ತೆಗೆದು ಚಿನ್ನದ ಮೇಲೆ ಹಾಕ್ಬಿಡಬಾರ್ದು ನೋಡಿ ಕರೋನಾ ಟೈಮಲ್ಲಿ ಚಿನ್ನದ ಮೇಲೆ ಅನೇಕರು ಸೇಫ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆ ಇದ್ದ ಇನ್ವೆಸ್ಟ್ಮೆಂಟ್ ಅನ್ನ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರು ಅದಕ್ಕೆ ಸ್ವಲ್ಪ ಬೆಲೆ ಏರಿಕೆ ಆಯ್ತು ಹಾಗಂತ ಆ ಸ್ಟಾಕ್ ಗಳು ಮುಂದೆ ಬರೋದೇ ಇಲ್ಲ ಅಂತೆಲ್ಲ ಅಲ್ಲ ಅಥವಾ ಬೆಲೆ ಸಿಗೋದೇ ಇಲ್ಲ ಅಂತಲೂ ಅಲ್ಲ ಯಾಕೆಂದ್ರೆ ಈಗ ನಾವು ಗಮನಿಸಿದರೆ ಮಾರ್ಕೆಟ್ ಸಾರ್ವಕಾಲಿಕ ದಾಖಲೆಯನ್ನು ಬರಿತಾ ಇದೆ ಹೀಗೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಧೋನಿ ಈಗ ವಿರಾಟ್ ಕೊಹ್ಲಿ ಒಂದು ಮ್ಯಾಚಲ್ಲಿ ಡಕ್ಔಟ್ ಆದ ತಕ್ಷಣ ಅವ್ರನ್ನ ಟೀಮಿಂದ ಆಚೆ ಇಟ್ರಾ ಅಥವಾ ಜಡೇಜಾ ಯಾವ್ದೋ ಮ್ಯಾಚ್ ಚೆನ್ನಾಗಿ ಆಡ್ಬಿಟ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಫಾರ್ಮಲ್ ಇಲ್ಲ ಅಂತ ಗೊತ್ತಾದಾಗಲೂ ಅವ್ರನ್ನ ಮುಂದುವರಿಸ್ತಾ ಇದ್ರ ಹಾಗೆ ಮಾಡೋದಿಲ್ಲ ಆ ಕಾರಣಕ್ಕೆ ನೀವು ಸಡನ್ಲಿ ಆತುರಕ್ಕೆ ಬಿದ್ದು ನಿರ್ಣಯವನ್ನು ಅಥವಾ ಇಡೀ ಟೀಮ್ ಅನ್ನ ಡಿಸ್ಮ್ಯಾಂಟ್ಲ್ ಮಾಡಿ ಇನ್ಯಾರನ್ನು ತಗೊಂಡು ಈ ತರ ಎಲ್ಲ ಮಾಡಬೇಕಾಗುವುದಿಲ್ಲ ಒಂದು ಅಲ್ಲಿ ಕ್ಲಿಕ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಆಡೋದೇ ಇಲ್ಲ ಅಂತಲ್ಲ ಹೀಗಾಗಿ ನೀವು ಸ್ಟಾಕ್ ಗಳ ಬಗ್ಗೆನು ಅಷ್ಟೇ ಯಾವುದಾದ್ರೂ ಒಂದು ಸ್ಟಾಕ್ನ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದಾದ್ರೆ ಲಾಂಗ್ ಟರ್ಮ್ಗಾಗಿ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಅಂತ ಒಂದು ಆ ಬೂಮಿಂಗ್ ಕರ್ವ್ ಏನ್ ಬರುತ್ತೆ ಅದಕ್ಕಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅದನ್ನ ಬಿಟ್ಟು ಆ ತಕ್ಷಣಕ್ಕೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಅಥವಾ ಒಲೆಟಲಿಟಿ ಏನಿರುತ್ತೆ ಅದರ ಆಧಾರವಾಗಿಟ್ಕೊಂಡು ಇರೋ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದು ಇನ್ನೆಲ್ಲೋ ಬೂಮ್ ಆಗ್ತದೆ ಅನ್ನೋ ಕಾರಣಕ್ಕೆ ಹಾಕಬೇಡಿ ಒಂದು ಸಣ್ಣ ಸುಳ್ಳು ಸುದ್ದಿ ಸಹ ಕೆಲವೊಂದು ಕಡೆ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ದೊಡ್ಡ ಮಟ್ಟದ ಗೂಳಿ ಓಟಕ್ಕೋ ಈ ತರದಕ್ಕೆ ಕಾರಣ ಆಗೋದಿದೆ ಅದರ ಬಗ್ಗೆ ಎಚ್ಚರ ಇರಲಿ ಐದನೆಯದು ಈ ಬೃಹತ್ ಯಶಸ್ಸನ್ನು ಸಾಧಿಸುವ ಶಕ್ತಿ ಇದೆಯಾ ಇಲ್ವಾ ಅನ್ನೋದನ್ನ ಆರಂಭಿಕ ಹಂತದಲ್ಲೇ ಕಂಡು ಹಿಡಿಯೋ ಚಾಕಚಕ್ಯತೆ ಧ್ವನಿಗಿತ್ತು ನೀವು ಅದನ್ನ ಇನ್ವೆಸ್ಟ್ಮೆಂಟ್ ನಲ್ಲಿ ಬಳಸ್ಕೊಂಡು ಅದನ್ನ ಹೇಗಾದ್ರೂ ಮಾಡಿ ಕರಗತ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಯ್ತು ಅಂದ್ರೆ ಸಕ್ಸಸ್ಫುಲ್ ಆಗ್ತೀರಿ ಎಕ್ಸಾಂಪಲ್ ನೋಡಿ ಇತ್ತೀಚೆಗೆ ಬರ್ಗರ್ ಕಿಂಗ್ ಐ ಪಿ ಓ ಬಗ್ಗೆ ನಾವು ನೋಡಿದಾಗ ಹತ್ತತ್ರ ಐವತ್ತೊಂಬತ್ತರಿಂದ ಅರವತ್ತು ರೂಪಾಯಿ ಪ್ರೈಸು ಈ ಥರದ್ದೆಲ್ಲ ಆಯಿತು ಲಿಸ್ಟಿಂಗ್ ಆಗೋದಕ್ಕೆ ಅವರು ಡಿಸೆಂಬರ್ ಎರಡು ಮೂರನೇ ತಾರೀಕಿಗೆ ಏನು ಸ್ಟಾಕ್ಸ್ ಗಳನ್ನ ಕೊಂಡ್ಕೊಳ್ಳೋದಕ್ಕೆ ಐ ಪಿ ಓಗೆ ಅವಕಾಶವನ್ನ ಮಾಡಿಕೊಟ್ರು ಜನರಿಗೆ ಇದೆಲ್ಲವೂ ಆದ ಸಂದರ್ಭದಲ್ಲಿ ಯಾರಿಗೂ ಅಂಥ ಈಗ ಕರೋನಾ ಟೈಮು ಯಾರು ಹೋಗಿ ಆಚೆ ತಿಂತಾರೆ ಈ ತರ ಕ್ವಿಕ್ ಸರ್ವಿಸ್ ರೆಸ್ಟೋರಾಂಟ್ಗಳ ಕಥೆ ಏನಪ್ಪ ಹಾಕೋ ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗ್ಬಿಡ್ತಾ ಈ ಎಲ್ಲ ಯೋಚನೆ ಮಾಡಿದ್ರು ಆದರೆ ಈಗ ಅದರ ಬೆಳವಣಿಗೆಯನ್ನು ನೋಡಿದಾಗ ಹಲವರು ಕೈ ಕೈ ನಾವು ಇನ್ವೆಸ್ಟ್ ಮಾಡಬೇಕಾಗಿತ್ತಲ್ಲ ಅಂತೆಲ್ಲ ಯೋಚನೆ ಮಾಡಿರೋದಿದೆ ಅದು ಈಗ ಲಿಸ್ಟಿಂಗ್ ಆದ ನಂತರದಲ್ಲಿ ಅದು ಏನ್ ಬೇಕಾದ್ರೂ ಹೆಚ್ಚು ಕಮ್ಮಿ ಆಗಬಹುದು ಆದ್ರೆ ಇನಿಷಿಯಲ್ ಟ್ರೆಂಡ್ ಗಳಂತೂ ಪಾಸಿಟಿವ್ ಆಗಿ ಕಂಡು ಬರ್ತಾ ಇದೆ ಹೀಗೆ ನೀವು ಯಾರನ್ನಾದ್ರೂ ಒಬ್ಬರನ್ನ ಅಥವಾ ಒಂದು ಸ್ಟಾಕ್ ಅನ್ನ ನೀವು ಗಮನಿಸಿದಾಗ ಧೋನಿ ಹೇಗೆ ಟೀಮ್ ಮೆಂಬರ್ ಅಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಅಂತ ಮನಗಾಣ್ತಾ ಇದ್ರು ನೀವು ಹಾಗೆ ಮುಂದಿನ ಫ್ಯೂಚರ್ ಕಂಡೀಷನ್ಸ್ ಏನು ಈ ಪ್ರಾಡಕ್ಟ್ಗೆ ಯಾವ ತರದ ಬೇಡಿಕೆ ಬರಬಹುದು ಅನ್ನೋದನ್ನ ಆರಂಭಿಕ ಹಂತದಲ್ಲೇ ಬೃಹತ್ತಾಗಿ ಇದು ಯಶಸ್ಸನ್ನ ಸಾಧಿಸಬಹುದು ಅನ್ನೋದನ್ನ ಕಂಡುಕೊಳ್ಳುವಂತಹ ಚಾಕಚ ಶತೆಯನ್ನು ಹೊಂದಿರಬೇಕು ಹೀಗೆ ಧೋನಿಯ ಐದು ಗುಣಗಳು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುವಂತವರಿಗೂ ಸಹ ದಾರಿದೀಪವಾಗಬಹುದಾದ ಗುಣಗಳಾಗಿವೆ ಇವುಗಳನ್ನು ನೀವು ಕರಗತ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಶ್ರೀಮಂತಿಕೆಯ ಹಾದಿಯಲ್ಲಿ ತುಂಬಾ ಮುಂದೆ ಸಾಕ್ತೀರಿ ಯಾವುದೇ ರಿಸ್ಕ್ ಅನ್ನ ಮೈ ಮೇಲೆ ಅಷ್ಟಾಗಿ ಎಳೆದುಕೊಳ್ಳದೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋದು ಸಹ ಜಾಣ್ಮೆಯಿಂದ ಮುಂದುವರಿಯುವಂತವರ ಲಕ್ಷಣನೇ ಆಗಿರುತ್ತೆ ಹೀಗಾಗಿ ನೀವು ಈ ಗುಣಗಳನ್ನು ಫಾಲೋ ಮಾಡ್ತೀರಿ ಅಂತ ನಾನು ಭಾವಿಸ್ತಿದ್ದೀನಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ತರದ ಹಲವು ಮಾರ್ಗಗಳಿಗೆ ಮಾರ್ಗದರ್ಶನ ಅಲ್ಲಿ ಕೋರ್ಸ್ನ ರೂಪದಲ್ಲಿ ಸಿಗುತ್ತೆ ಆ ಹಾದಿಯಲ್ಲಿ ನಡೆದು ಬಂದವರು ಸಕ್ಸಸ್ಫುಲ್ ಆದವರು ರಿಯಲ್ ಟೈಮ್ ಚಾಲೆಂಜಸ್ ಅನ್ನ ನಿಮಗೆ ವಿವರಿಸ್ತಾರೆ ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ ಪಿಗ್ ಫಾರ್ಮಿಂಗ್ ಜೇನು ಕೃಷಿ ಈ ಏನಾದರೂ ಮಾಡಬೇಕು ಅಂತಿದ್ದೀರಾ ಇಲ್ಲ ಇಲ್ಲ ನಾನು ಆಕ್ಟರ್ ಆಗ್ತೀನಿ ನಾನು ಮಕ್ಕಳನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕೋರ್ಸ್ ಮಾಡ್ತೀನಿ ಅಥವಾ ನಾನು ಅದನ್ನು ಆಧಾರವಾಗಿಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ತೀನಿ ಏನೇ ಮಾಡಬೇಕು ಅಂದ್ಕೊಂಡ್ರು ಅದಕ್ಕೊಂದು ಡೀಟೇಲ್ಡ್ ಕೋರ್ಸ್ ಇದೆ ಆ ಕೋರ್ಸನ್ನು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನಲ್ಲಿ ನೀವು ಎಂಟ್ರಿ ಪಡ್ಕೊಂಡು ನೀವು ಸಹ ಶ್ರೀಮಂತರಾಗಬಹುದು ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಶ್ರೀಮಂತಿಕೆಯ ಮೊದಲ ಹೆಜ್ಜೆ ಇರಿಸಿ ನಮಸ್ಕಾರ